ನಮಸ್ಕಾರ. ಧಾರವಾಡ ಬುದ್ಧಿವಂತರ ನಾಡು, ವಿದ್ಯಾವಂತರ ನಾಡು, ಅದೆಲ್ಲದಕ್ಕಿಂತಲೂ ಪ್ರಜ್ಞಾವಂತರ ಬೀಡು. ಅಂಥ ನೆಲೆಯಲ್ಲಿ ನಿನ್ನೆ ಇದ್ದಕ್ಕಿದ್ದ ಹಾಗೆ ಬಾಬಾ ಫೋಟೋದಿಂದ ಸಿಹಿ ನೀರು ಬರ್ತಾ ಇದೆ ಅಂತ. ಅದು ಫೋಟೋದಿಂದ ಇಲ್ಲಿವರೆಗೂ ನಾವು ಕೇಳ್ತಾ ಇದ್ವಿ, ಬಾಬಾ ಫೋಟೋದಿಂದ ಜೇನುತುಪ್ಪ ಬರುತ್ತೆ, ಬಾಬಾ ಫೋಟೋದಿಂದ ವಿಭೂತಿ ಬರುತ್ತೆ ಅಂತ ಹೇಳಿ ಲಕ್ಷಾಂತರ ಜನರನ್ನು ನಂಬಿಸಿದ್ರು. ಬಾಬಾ ಫೋಟೋದಿಂದ ವಿಭೂತಿ ಬರಲಿಕ್ಕೆ ಸಾಧ್ಯ ಇಲ್ಲ, ಕಾಣದ ಕೈಗಳ ಪಟ್ಟಭದ್ರ ಹಿತಾಶಕ್ತಿಗಳ ಸ್ವಾರ್ಥದ ಹಿತಾಶಕ್ತಿಗಳ ಕೈವಾಡ ಅನ್ನೋದನ್ನು ನಾವೇ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ದೀನಿ. ಕೆಲವಷ್ಟು ದಿನಗಳಾದಮೇಲೆ ಬಾಬಾ ಫೋಟೋದಿಂದ ಜೇನುತುಪ್ಪ ಬರ್ತಾ ಇದೆ ಅಂತ ಹೇಳಿ ಜನ ನಂಬಿಸಿದ್ರು. ಖಂಡಿತ ಜೇನುತುಪ್ಪ ಬರಲಿಕ್ಕೂ ಕೂಡ ಕಾಣದ ಕೈಗಳ ಕೈವಾಡ ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸಿದ್ವಿ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಈ ಥರದ ಗಾಳಿ ಸುದ್ದಿಗಳು ದೇವರ ಅಸ್ತಿತ್ವವನ್ನೇ ಬುಡಮೇಲು ಮಾಡುವಂಥದ್ದು. ಅವ್ರು ಹೇಳ್ಕೊಡ್ತಾರೆ ದೇವರ ಅಸ್ತಿತ್ವವನ್ನು ವೈಭವೀಕರಣ ಮಾಡ್ತಾ ಇದ್ದೀನಿ ಅಂತ. ಇಲ್ಲ, ದೇವರ ಅಸ್ತಿತ್ವ ಬುಡಮೇಲಾಗುತ್ತೆ. ಈ ನಂಬಿಕೆಗಳನ್ನು ಅಪನಂಬಿಕೆಗಳಾಗಿ ಗೊತ್ತಾದಾಗ ಈ ರೀತಿ ಆಗುತ್ತೆ. ಅಲ್ಲಿ ಫೋಟೋದಿಂದ ಭಜನೆ ಮಾಡಿದಕ್ಕೋಸ್ಕರ ಆ ಭಜನೆಗೆ ಮನಸ್ಸು ಹೊತ್ತಂತಹ ಬಾಬಾ ಫೋಟೋದಿಂದ ಅಲ್ಲಿ ಮಧು ನೀರು ಬರ್ತಾ ಇದೆ, ಸಿಹಿ ನೀರು ಬರ್ತಾ ಇದೆ, ಇದೊಂದು ಪವಾಡ ಅಂತ ಹೇಳಿ ಇಂಥ ವೈಜ್ಞಾನಿಕ ಯುಗದಲ್ಲಿ ಬಾಬಾ ಫೋಟೋದಿಂದ ವಿಭೂತಿ ಬರೋದಾಗಲಿ, ಜೇನುತುಪ್ಪ ಬರೋದಾಗಲಿ, ಮಧು ನೀರು ಬರೋದಾಗಲಿ ವೈಜ್ಞಾನಿಕವಾಗಿ ಇಲ್ಲಿ ಎಲ್ಲೂ ಸಾಬೀತಾಗಿಲ್ಲ. ನಾವು ಇಲ್ಲಿನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಫೋಟೋದಿಂದ ಎಳೆಯಾಗಿ ಕೆಳಗಡೆ ಬಿದ್ದಿದೆ. ಅದೇ ನೀರಾಗಿದ್ದರೆ ಅಗಲವಾಗಿ ಹೋಗ್ತಾ ಇರೋದು, ಬೇಗ ಕೆಳಗಡೆಗೆ ಬೀಳ್ತಾ ಇರೋದು. ಅದು ನೀರಲ್ಲ, ಜೇನುತುಪ್ಪವನ್ನು ಸ್ವಲ್ಪ ನೀರಾಕಿ ಡೈಲ್ಯೂಟ್ ಮಾಡಿಕೊಂಡು ಮೇಲಿಂದ ಹಾಕಿದರೆ ಅದು ಡ್ರೈ ಆಗಿದೆ, ನಿಧಾನಕ್ಕೆ ಅದರ ಸಂಲಗ್ನತ್ವ ಗುಣದಿಂದ ನಿಧಾನ ಕೆಳಗಡೆ ಬೀಳ್ತಾ ಇದೆ. ಆ ಕೆಳಗಡೆ ಬಿದ್ದಾಗ ಅದನ್ನು ತಗೊಂಡು ಜೇನುತುಪ್ಪ ಸಿಹಿಯಾಗಿದೆ, ಮಧು ನೀರಾಗಿದೆ ಅಂತ ಜನ ಹೇಳ್ತಾರೆ. ಜನ ಬರೋದಕ್ಕಿಂತ ಮುಂಚೆ ಅಲ್ಲಿ ಕಾಣದ ಕೈಗಳು ಅಥವಾ ಪಟ್ಟಭದ್ರ ಹಿತಾಶಕ್ತಿಗಳ ಗುಂಪು ಅಥವಾ ಇದನ್ನು ವೈಭವೀಕರಣ ಮಾಡೋಕ್ಕೋಸ್ಕರ ಜೇನುತುಪ್ಪವನ್ನು ಫೋಟೋದಲ್ಲಿ ಹಾಕಿದರೆ ಅದು ಡ್ರೈ ಆಗಿ ಕೆಳಗಡೆ ನಿಧಾನಕ್ಕೆ ಬೀಳ್ತಾ ಇದೆ. ಬಿದ್ದ ಮೇಲೆ ಜನ ನೋಡ್ತಾರೆ ಅಲ್ಲಿ ಜೇನುತುಪ್ಪ ಬರ್ತಾ ಇದೆ ಅಂತ. ಖಂಡಿತ ವೈಜ್ಞಾನಿಕ ಯುಗದಲ್ಲಿ ಬಾಬಾದಿಂದ ವಿಭೂತಿ ಆಗಲಿ, ಜೇನುತುಪ್ಪ ಆಗಲಿ, ನೀರಾಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ತಮ್ಮ ಸ್ವಾರ್ಥವನ್ನು ಬೆಳೆಸ್ಕೊಳ್ಳೋಕ್ಕೆ ನಂಬಿಕೆಯನ್ನು ಮೂಢನಂಬಿಕೆಯನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಧರ್ಮ ಸಂಸ್ಕೃತಿ ಆಚರಣೆ ಇರಲಿ, ಇಲ್ಲಿ ದೇವರನ್ನು ವೈಭವೀಕರಣ ಮಾಡೋಕ್ಕೋಗಿ, ನಂಬಿಕೆಯನ್ನು ಹೆಚ್ಚು ವೈಭವೀಕರಣ ಮಾಡೋಕ್ಕೋಗಿ ಕೊನೆಗೆ ಅಪನಂಬಿಕೆಗೆ ಈಡಾಗಬೇಕಾಗತ್ತೆ. ಇರುವ ನಂಬಿಕೆಯನ್ನು ಅಪನಂಬಿಕೆಯನ್ನಾಗಿ ಮಾಡಲಿಕ್ಕೆ ಹೋಗಬೇಕು.